ತಗತೆ ಸೊಪ್ಪಿನ ರೆಸಿಪಿ ಮಾಡುವ ನೋಡಿ. ತಗತೆ ಸೊಪ್ಪು ಸ್ವಲ್ಪ ಉಂಟು, ಸ್ವಲ್ಪ ಮೊನ್ನೆ ಪಲ್ಯ ಮಾಡಿದ್ದೇನೆ, ನಮ್ಗೆ ಇವತ್ತು ಸ್ವಲ್ಪ ಸಾಕು. ತಗತೆ ಸೊಪ್ಪು ನೋಡಿ, ನಮ್ಮ ಆಚೆದಕ್ಕೆ ತಜಂಕ ಅಂತ ಹೇಳುದು, ತಜಂಕ ಸೊಪ್ಪು ಅಂತ ನೋಡಿ. ಈ ರೀತಿ ಚಿಗುರನ್ನು ತೆಗಿಬೇಕು, ಈ ರೀತಿ ಸ್ವಲ್ಪ ಸೊಪ್ಪು ಮಾತ್ರ ಸಾಕು ನಮಗೆ, ಜಾಸ್ತಿ ಬೇಡ. ಮೊನ್ನೆ ತೆಗೆದಿದ್ದೇನೆಲ್ಲ, ಈಗ ವಾಪಸ್ ಚಿಗುರು ಬಂದದ್ದು, ಪಲ್ಯ ಮಾಡಿದ್ದೇನೆ ನೋಡಿ ತೆಗೆದು. ಸ್ವಲ್ಪ ಉಂಟು, ಎಲ್ಲ ಕಡ್ದಿದ್ದಾರೆ ಅಂತ ಕಾಣಬೇಕು ಮನೆಯವರು ನೋಡಿ. ಇಲ್ಲಿಲ್ಲ, ಸ್ವಲ್ಪ ಇರೋದು ಈಗ ಸೊಪ್ಪು ನೋಡಿ, ಸ್ವಲ್ಪ ಅಲ್ಲಿ ಉಂಟು ನೋಡಿ, ಇಲ್ಲಿ ಸ್ವಲ್ಪ ಉಂಟು, ತುಂಬ ಆಯ್ತು ಇಲ್ಲಿಂದ ಎಲ್ಲ ಕಡ್ದು. ಈಗ ಸ್ವಲ್ಪ ಇರೋದು, ಈಗ ಚಿಗುರು ಮಾತ್ರ ಸಾಕು ನೋಡಿ. ಈ ರೀತಿ ತೆಂಗಿನಕಾಯಿ ಬೇಕು, ನಾನು ಒಂದು ಸುಳಿ ತಗತೆ ಸೊಪ್ಪಿನ ದೋಸೆ ಮಾಡುವ, ನೀರು ದೋಸೆ ಮಾಡುದು ಇವತ್ತು ನೋಡಿ. ತಗತೆ ಸೊಪ್ಪನ್ನು ದಂಟನೆಲ್ಲ ತೆಗೆದು ಚಂದ ಮಾಡಿ ತೊಳೆದು ಅಂದದ್ದು ನೋಡಿ, ಈ ರೀತಿ ಉಂಟು. ಇಷ್ಟು ಸಾಕು. ಮತ್ತೆ ಸ್ವಲ್ಪ ತೆಂಗಿನ ತುರಿ ತಕೊಂಡಿದ್ದೇನೆ, ಎರಡು ಹಸಿಮೆಣಸು ನೋಡಿದರೆ ಬೆಳ್ತಿಗೆ ಅಕ್ಕಿ ಉಂಟು, ಒಂದು ಗ್ಲಾಸ್ ಉಂಟು ನೋಡಿ. ಇದನ್ನು ಒಂದು 2 ಗಂಟೆ ನೆನೆ ಇಟ್ಟು ಚಂದ ಮಾಡಿ ತೊಳೆದು ತಂದದ್ದು ನೋಡಿ, ಈ ರೀತಿ ಉಂಟು. ಒಂದು ಗ್ಲಾಸ್ ಸಾಕು, ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಬೋದು. ನಾನು ಒಂದು ಗ್ಲಾಸ್ ತಗೊಂಡಿದ್ದೇನೆ. ಇದೆಲ್ಲ ಒಟ್ಟಿಗೆ ಇದಕ್ಕೆ ಹಾಕುವ, ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತಂದರೆ ಆಯಿತು. ಹಾಕುವ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಆಯಿತು. ಉಪ್ಪು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡುವ. ಮಳೆ ಕೂಡ ಜೋರು ಬರ್ತಾ ಉಂಟು ನೋಡಿ. ಇಲ್ಲೇನು ಹಾಕುವ, ಬೇರೆ ಎಣ್ಣೆ ಕೂಡ ನಿಮ್ಗೆ ಹಾಕ್ಬೋದು. ಯಾವ್ದು ಎಣ್ಣೆ ಎದ್ದೇಳ್ತದೆ ಅದನ್ನ ಹಾಕ್ಬೋದು. ಇದು ಮಾಸ್ತಿ ಕಾವಲಿಯಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ. ಕಬ್ಬಿಣದ ಕಾವಳಿಯಲ್ಲಿ ಮಾಡಿದೆ ರುಚಿ ಹೆಚ್ಚು, ರುಚಿ ಒಳ್ಳೆದಿರ್ತದೆ. ಅದಕ್ಕೆ ಬೇಕಾಗಿ ಕಬ್ಬಿಣದ ಕಾವಳಿ ಮಾಡಿದ್ರೆ ಒಳ್ಳೇದು. ಇಬ್ಬರೆ ಕಬ್ಬಿಣದ ಕಾವಲಿ ತಗೊಳ್ಳಿ, ಇಲ್ಲದ್ರೆ ಮಾಸ್ತಿ ಕೂಡ ಆಗ್ತದೆ. ಇದು ಎರಡನೇ ದೋಸೆ. ಎರಡನೇ ದೋಸೆ ಮಾಡುವಾಗ ಕೂಡ ಎಣ್ಣೆಯನ್ನು ಸರಿಯಾಗಿ ಹಚ್ಚಬೇಕು. ಅದು ಕಬ್ಬಿಣದ ಕಾವಲಿ, ಅದು ಎದ್ದೇಳುದಿಲ್ಲ ಬೇಗ. ಒಂದು ಎರಡು ದೋಸೆ ಮಾತ್ರ ಎದ್ದೇಳುದಿಲ್ಲ, ಮತ್ತೆ ಸರಿಯಾಗಿ ಎದ್ದೇಳ್ತದೆ. ತಗತೆ ಸೊಪ್ಪಿನ ದೋಸೆ ರೆಡಿ ಆಯ್ತು ನೋಡಿ. ನಾನು ಸ್ವಲ್ಪ ಮಾಡಿದ್ದು ನೋಡಿ. ಆಟಿ ಸಮಯದಲ್ಲಿ ಅಂದ್ರೆ ಜುಲೈ ಟೈಮಲ್ಲಿ ತಗತೆ ಸೊಪ್ಪಿನ ದೋಸೆ ಎಲ್ಲ ತಿನ್ಬೇಕು. ಆಟಿ ಸಮಯದಲ್ಲಿ ಸೊಪ್ಪಿನ ದೋಸೆ ಎಲ್ಲ ತಿನ್ನಿ, ಇದು ಸೊಪ್ಪು ಹಾಕಿದ್ರೆ ಗೊತ್ತೇ ಆಗುದಿಲ್ಲ. ಅದು ಸಮಯದ ರೀತಿ ಮಾಡಿ ನೋಡಿ.